ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆಯಲ್ಲಿ ಕಳೆದ 8 ವರ್ಷಗಳಿಂದ ಅಭಿವೃದ್ಧಿಯ ಪರ್ವ ಶುರುವಾಗಿದೆ. ಜನಸಾಮಾನ್ಯರಿಗೆ ಎದುರಾಗುವ ಸಮಸ್ಯೆಗಳಿಗೆ ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಿ ಕೂಡಲೇ ಪರಿಹಾರ ಸಿಗುತ್ತದೆ ಎಂಬ ಮಾತಿದೆ. ಆದರೆ ಎರ್ರಪಾಪನಹಳ್ಳಿ ಹಾಗೂ ಜಿಡಮಕಲಹಳ್ಳಿ ಗ್ರಾಮದಲ್ಲಿ ಮಾತ್ರ ಇಂದಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈ ಗ್ರಾಮದ ಮಂದಿ 100 ಅಡಿ ಆಳದ ಬಾವಿಯಿಂದ ನಿತ್ಯ ನೀರನ್ನು ಸೇದಿ ಅದೇ ನೀರನ್ನು ಬಳಸುತ್ತಿದ್ದಾರೆ. ಈ ದೌರ್ಭಾಗ್ಯದ ಕುರಿತು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ಸಮಸ್ಯೆಯನ್ನು ತಂದರೂ ಪರಿಹಾರ ಕಂಡಿಲ್ಲ. ಪುರಾತನ ಕಾಲದ ಹಳೆಯ ಬಾವಿಯಿಂದ ನೀರನ್ನು ಸೇದಿ ತಂದು ಅದೇ ನೀರನ್ನು ಅಡುಗೆಗೆ ಮತ್ತು ಕುಡಿಯಲು ಬಳಸುವುದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಜನತೆ ಬದುಕುದುಡುವಂತಾಗಿದೆ. ಮೇಲಾಗಿ ಈ ನೀರು ಕುಡಿಯಲು ಯೋಗ್ಯವೇ ಅಥವಾ ಅಲ್ಲವೇ ಎಂಬುದನ್ನು ಈವರೆಗೆ ಯಾರೂ ಕೂಡ ಪರೀಕ್ಷೆ ಮಾಡಿ ಹೇಳಿಲ್ಲವಂತೆ. ಏನೇ ಆತಂಕವಿದ್ದರೂ ಕುಡಿಯಲು ನೀರಿಲ್ಲದ ಕಾರಣ ಅನಿವಾರ್ಯವಾಗಿ ಇದೇ ನೀರನ್ನು ಬಳಸುವಂತಾಗಿದೆ. ಒಂದು 20 ವರ್ಷದಿಂದ ಇಲ್ಲೇ ತಗೊಂಡು ಹೋಗ್ತೀರಿ ನೀರು. ಇಲ್ಲಿ ಫಿಲ್ಟರ್ ಹಾಕು ಅಂದರೆ ಅಲ್ಲಿ ಮಂಡಲಲ್ಲಿ ಕೇಳಿದ್ರೆ ಇಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಅಂತ ಹೇಳ್ತಾರೆ. ಹುಳು ಇದ್ದರೂ ಏನೂ ಇದ್ರೂ ಇಲ್ಲೇ ತಗೊಂಡು ಹೋಗಬೇಕು. ಇಲ್ಲೇ ಫಿಲ್ಟ್ರ್ ನಾವೇ ಸೋದಿಸ್ಕೊಂಡು ಕುಡಿಬೇಕು. ಎಲ್ಲ ನೀರು ಪ್ರಾಬ್ಲಮ್ ಜಾಸ್ತಿ ನಮಗೆ, ಇಲ್ಲೇ ತಗೊಂಡು ಹೋಗ್ತೀವಿ. ಸೇದೋ ಜಾಸ್ತಿ ಕಷ್ಟ, ಎಳಿಬೇಕು ಹಗ್ಗ, ಎದೆ ನೋವು ಬರುತ್ತೆ, ಕೈಗಳೆಲ್ಲ ನೋವು ಜಾಸ್ತಿ, ಎಲ್ಲ ಕಷ್ಟ ಜಾಸ್ತಿ ಸರ್. ನಾವು ಗುಂಡ್ಲಮೆಂಡ್ಕಲ್ಲಿ ಹೋಗ್ಬೇಕು, ಇಲ್ಲಾಂದರೆ ಈ ಕಡೆ ದರ್ಬೂರು ಆ ಕಡೆ ಹೋಗ್ಬೇಕು ಫಿಲ್ಟ್ರ್ ನೀರು ತರಬೇಕಂದ್ರೆ. ಅದಕ್ಕೆ ಇಲ್ಲೇ ತಗೊಂಡು ಹೋಗ್ತೀರಿ. ಇಲ್ಲಿಂದ ಮನೆಗೆ ಒಂದು 1/2 ಕಿಲೋಮೀಟ್ರ್ ಸ್ವಲ್ಪ ಕಮ್ಮಿ ಆಗುತ್ತೆ ತಗೊಂಡು ಹೋಗ್ತೀವಿ. ಮಕ್ಕಳಿಗೆ ಪಾಪ ಅವರು ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಬರಬೇಕು, ನೀರು ತರಬೇಕು, ದೊಡ್ಡವ್ರು ಇರಲ್ಲ, ಅವ್ರಿಗೂ ಸುಸ್ತಾಗುತ್ತೆ, ಅವರು ನೀರು ಸೇದಬೇಕು, ಹುಡುಗರಿಗೂ ಎಲ್ಲನೂ ಕಷ್ಟನೇ, ನಮಗೂ ದೊಡ್ಡವ್ರಿಗೂ ಕಷ್ಟನೇ ಸರ್. ಇನ್ನು ಕಳೆದ 20-30 ವರ್ಷಗಳಿಂದ ಎರ್ರಪಾಪನಹಳ್ಳಿ ಮತ್ತು ಜೀಡಮಕಲಹಳ್ಳಿ ಗ್ರಾಮದ ಜನತೆ ಪಡುತ್ತಿರುವ ನೀರಿನ ಬವಣೆ ಬಗ್ಗೆ ಸ್ವತಃ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ಅವರ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪೀಠ ನೀರು ಏನೇನು ಹಾಕ್ಸಬೇಕು ಅಂತ ಇದೆ, ದೂರ ಅಷ್ಟು ದೂರ ಆಗುತ್ತೆ, ಇಲ್ಲಿಂದ ಸೇದಬೇಕು ನಾವು. ಆಮೇಲೆ ಫಿಲ್ಟರ್ ನೀಲ ನೀರು ಗುಲ್ಮಂಡ್ಕಲ್ಲ ತಕ್ಕೊಳ್ಬೇಕು. ಇದಕ್ಕೇನೇನು ಉಳ್ಳ ಏನೇನು ಇದ್ರೆ ಅದೇ ನೀರು ಕುಡಿಬೇಕು ನಾವು. ಕಷ್ಟೇ ಸರ್ ನೀರು ಸೇದೋದು, ಹಗ್ಗ ಏನೇನು ಇದು ಒಳಗಡೆ ಬಿದ್ದೋದ್ರೆ ಅವರೆಲ್ಲ ಬರ್ತಾರೆ, ಚಿಕ್ಕ ಮಕ್ಕಳು ಬರ್ತಾರೆ, ಎಲ್ಲರೂ ಬರ್ತಾರೆ. ತುಂಬ ನಾವು ಚಿಕ್ಕ ಮಕ್ಕಳಾದಿಂದ ಕಷ್ಟ, ನೀರೆಲ್ಲ ಸೇದಕ್ಕೆ ಕೈಗಳು ನೋವುತ್ತವೆ, ಎದೆ ನೋವು ಬರುತ್ತೆ. ಇದೆಲ್ಲ ಚಿಕ್ಕ ಮಕ್ಕಳು ಬರ್ತಾರೆ, ಆಗ ಇವರು ವಯಸ್ಸಾಗಿರೋರು ಬರ್ತಾರೆ, ಸೇದಕ್ಕಾಗಲ್ಲ. ಶುದ್ಧ ನೀರು ಬೇಕಾದರೆ ದರ್ಬೂರು ಅಥವಾ ಮಂಡಿಕಲ್ಲು ಗ್ರಾಮಕ್ಕೆ ಹೋಗಿ ತರಬೇಕು. ಅಷ್ಟು ದೂರ ಹೋಗಲಾಗದೆ ಇದೇ ಬಾವಿ ನೀರನ್ನು ಸೇದಿ ಬಟ್ಟೆಯಲ್ಲಿ ಸೋಸಿ ಕುಡಿಯುತ್ತಿದ್ದಾರೆ. ನಮಗೆ ಕುಡಿಯೋಕ್ಕೆ ನೀರು ಜಾಸ್ತಿ ಪ್ರಾಬ್ಲಮ್ಮು. ಮಂಡಿಕಲ್ಲಕ್ಕೆ ಹೋಗಬೇಕು ಫಿಲ್ಟರ್ ನೀರ್ಕು, ಇಲ್ಲಾಂದರೆ ದರ್ಬೂರ್ಗೆ ಹೋಗಬೇಕು. ಇಲ್ಲಿ ಬಾವಿಯಲ್ಲಿ ಎತ್ಕೊಂಡು ಹೋಗೋಕ್ಕೆ ಭಾರಿ ಕಷ್ಟ, ಹಗ್ಗ ಸೇದಕ್ಕಾಗಲ್ಲ. ಹುಳ ಎಲೆಗಳು ಎಲ್ಲ ಬಿದ್ದರೆ ಅವನ್ನೇ ಕುಯ್ಯಬೇಕು, ಎತ್ಕೊಂಡು ಹೋಗೋದು ಕಷ್ಟ, ಎರಡೆರಡು ಎತ್ಕೊಂಡು ಹೋಗೋಕ್ಕಾಗಲ್ಲ. ಬೇರೆಯವರೆಲ್ಲ ಬೀಳಲ್ಲ ಸರ್, ಎಲ್ಲ ಫಿಲ್ಟ್ರ್ ಮಿಷನ್ ಹಾಕ್ಸ್ಕೊಂಡಿದ್ದಾರೆ, ಹಾಕ್ಸ್ತಿದ್ದಾರೆ, ಎಲ್ಲರೂ ಫಿಲ್ಟ್ರ್ ಮಿಷನ್ ಫಿಲ್ಟ್ರ್ ನೀರೇ ಕುಡಿತಾರೆ. ಇಲ್ಲಿ ದೂರ ಹೋಗಿ ಎತ್ಕೊಂಡು ಬರ್ಬೋದು ಸರ್, ಇಲ್ಲಿ ಫಿಲ್ಟ್ರ್ ಮಿಷನ್ ಏನಿಲ್ಲ ಸರ್. ಕಾರ್ಯನಿಮಿತ್ತ ಗ್ರಾಮಕ್ಕೆ ಬಂದಿದ್ದ ತಹಸೀಲ್ದಾರ್ ಅವರಿಗೆ ಸಾರ್ವಜನಿಕರು ನೀರಿನ ಸಂಕಷ್ಟ ನೀಗಿಸಲು ಶುದ್ಧ ನೀರಿನ ಘಟಕ ಅಳವಡಿಸಿಕೊಡಿ ಎಂದು ಮನವಿ ಮಾಡಿದರೆ, ಘಟಕ ಪ್ರಾರಂಭಿಸಲು ಬೇಕಾದಷ್ಟು ಜನಸಂಖ್ಯೆ ನಿಮ್ಮೂರಿನಲ್ಲಿ ಇಲ್ಲ ಎಂದು ಹೇಳಿ ಕೈ ತೊಳೆದುಕೊಂಡಿದ್ದಾರಂತೆ. ಒಟ್ಟಿನಲ್ಲಿ ಶುದ್ಧ ಗಂಗಾ ಯೋಜನೆ ಮೂಲಕ ಗ್ರಾಮದ ಪ್ರತಿ ಮನೆಗೂ ನೀರು ಒದಗಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಇಂದಿಗೂ ಬಾವಿ ನೀರನ್ನೇ ಕುಡಿಯಲು ಮತ್ತು ಅಡುಗೆಗೆ ಬಳಸುತ್ತಿರುವುದು ವಿಪರ್ಯಾಸವೇ ಸರಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಈ ಅವಳಿ ಗ್ರಾಮಗಳ ನೀರಿನ ಬವಣೆಯನ್ನು ತೀರಿಸುತ್ತಾರಾ? ಕಾದು ನೋಡಬೇಕಾಗಿದೆ. MMTV ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ.